ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾರ್ಟ್ ಒನ್ನಲ್ಲಿ ನಾವು ನೋಡಿದ್ದೇವೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು. ಈಗ ಪಾರ್ಟ್ ಟೂದಲ್ಲಿ ನೋಡುವ ಮುಂದುವರಿದ ಭಾಗವಾಗಿರ್ತದೆ. ಹಾಗಾದರೆ ಡೈರೆಕ್ಟಾಗಿ ಯಾವ ರೀತಿಯಾದಂಥ ಪ್ರಶ್ನೆ ಕೇಳ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಳ್ತೇನೆ. ಮೊದಲಾಗಿ ಕಂಪ್ಯೂಟರ್ನಲ್ಲಿ ಪೇಸ್ಟ್ ಮಾಡಲು ಯಾವ ಶಾರ್ಟ್ಕಟ್ಗೆ ಬಳಸಲಾಗುತ್ತದೆ, ಅಂದರೆ ಕಂಪ್ಯೂಟರ್ ಕಾಪಿ ಆಗಿದ್ದನ್ನು ಮತ್ತೆ ಪೇಸ್ಟ್ ಮಾಡಲು ಯಾವ ಶಾರ್ಟ್ಕಟನ್ನು ಬಳಸಲಾಗುತ್ತದೆ ಅಂತೇಳಿದರೆ, ಕಂಟ್ರೋಲ್ ವಿ ಅನ್ನು ಹೊಡೆದರೆ ನೀವು ಕಾಪಿ ಪೇಸ್ಟನ್ನು ಮಾಡ್ಬೋದು, ಅಂದರೆ ಕಾಪಿ ಮಾಡಿದ್ದನ್ನು ಪೇಸ್ಟ್ ಮಾಡ್ಬೋದು. ಅಥವಾ ಮೌಸಲ್ಲು ಮಾಡ್ಬೋದು. ನೋಡಿ, ಮೌಸಲ್ಲು ನಿಮಗೆ ಆಪ್ಷನ್ ಇರ್ತದೆ. ಇದನ್ನು ಕಾಪಿ ಮಾಡ್ಕೋತೇನೆ. ಈಗ ಕಂಟ್ರೋಲ್ ಸಿ ಹೊಡೆದಿದ್ದೇನೆ. ನೆಕ್ಸ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಮೇತ ಕಾಪಿ ಪೇಸ್ಟ್ ಆಪ್ಷನ್ ಇರ್ತದೆ. ಮೌಸ್ನಲ್ಲಿ ಮಾಡಬಹುದು ಅಂತ ಆಪ್ಷನ್ ಇದ್ದರೂ ಕೂಡ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಯಾರಾದರೂ ಎರಡರಲ್ಲಿ ಒಂದು ಆಪ್ಷನ್ ಇರ್ತದೆ, ಕಂಟ್ರೋಲ್ ವಿ. ನಂತರ ಪ್ರಶ್ನೆ, ನಾವು ಕಂಪ್ಯೂಟರ್ನಲ್ಲಿ ಬರೆದ ಒಂದು ಪ್ಯಾರಾಗ್ರಾಫನ್ನು ಸುಂದರವಾದ ಜೋಡಣೆಗಾಗಿ ಯಾವ ಆಪ್ಷನನ್ನು ಬಳಸ್ತೇವೆ ಅಂತ ಹೇಳಿದ್ದಾರೆ. ಈಗ ಜಸ್ಟಿಫೈಡ್ ಆಪ್ಷನ್ ಇರ್ತದೆ ಇಲ್ಲಿ. ನೋಡಿ, ಇಲ್ಲಿ ನಾನು ಮೌಸನ್ನು ಇಟ್ಟಿದ್ದೇನೆ. ಜಸ್ಟಿಫೈ ಎನ್ನುವ ಆಪ್ಷನ್ ಇರ್ತದೆ ಈ ಕಾಲಮ್ನಲ್ಲಿ. ಇಲ್ಲಿ ಜಸ್ಟಿಫೈ ಅಂತ ಬರ್ತದೆ. ಜಸ್ಟಿಫೈ ಮಾಡುವಂಥದ್ದು ಜಸ್ಟಿಫೈ, ಕಂಟ್ರೋಲ್ ಜೆ ಅಂತ ಹೇಳಿದ್ರು ಕೂಡ ಜಸ್ಟಿಫೈ ಆಗ್ತದೆ. ಏನ್ಬಿಟ್ಟು ಈ ರೀತಿಯಾದ ಪ್ರಶ್ನೆ, ಯಾವ ಕೀಯನ್ನು ಹಿಡಿಬೋದು ಅಂದರೆ ಕಂಟ್ರೋಲ್ ಜೆ, ಕಂಟ್ರೋಲ್ ಪ್ಲಸ್ ಜೆ ಅನ್ನು ಹೊಡೆದ್ರು ಕೂಡ ನಿಮಗೆ ಜಸ್ಟಿಫೈ ಆಗ್ತದೆ. ನಂತರ ಪ್ರಶ್ನೆ, ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಒಂದು ಡಾಕ್ಯುಮೆಂಟನ್ನು ನೀವು ಸೇವ್ ಮಾಡಿದಾಗ ಅದರ ವಿಸ್ತರಣೆಯು ಏನಾಗುತ್ತದೆ ಅಂತ ಹೇಳಿದರೆ, ಈಗ ನಾನು ಈಗ ಮೈಕ್ರೋಸಾಫ್ಟ್ ವರ್ಡನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಈ ಡಾಕ್ಯುಮೆಂಟನ್ನು ಕಂಟ್ರೋಲ್ ಎಸ್ ಅಂತ ಹೊಡೆದಾಗ ಅಥವಾ ಡೈರೆಕ್ಟ್ F12 ಅಂತ ಹೊಡೆದಾಗ ಸೇವ್ ಆಪ್ಷನ್ ಹೋಗ್ತದೆ. ಅದು ಸೇವ್ ಆಪ್ಷನ್ ಹೋಗ್ತದೆ. ಅದು ಯಾವ ರೀತಿಯಾಗಿ ಸೇವ್ ಆಗ್ತದೆ ಅಂತ ಕೇಳಿದ್ದಾರೆ. ಡಾಟ್ ಡಾಕ್ ಎಂಬುದನ್ನು ಸೇವ್ ಆಗ್ತದೆ. ಅದು ನಾನು ಸೇವ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬಂದ್ಬಿಡ್ತದೆ ಹೆಸರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ ಅಂತ. ನಂತರ ಮೈಕ್ರೋಸಾಫ್ಟ್ ವರ್ಡಲ್ಲಿ ಹೆಚ್ಚು ಕ್ವಶನ್ ಇದೆ, ಅದರಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ನಿಮಗೆ. ನಂತರ ಪ್ರಶ್ನೆ ನೋಡೋದಾದರೆ, ಕಂಪ್ಯೂಟರ್ಗಳು ಯಾವ ರೂಪದಲ್ಲಿ ಡೇಟಾವನ್ನು ಕಳಿಸ್ತವೆ ಮತ್ತು ಸ್ವೀಕರಿಸ್ತವೆ? ಡಿಜಿಟಲ್ ರೂಪದಲ್ಲಿ ಇವು ಕಂಪ್ಯೂಟರ್ ಡಾಟಾವನ್ನು ಕಳಿಸೋದು ಮತ್ತು ಸ್ವೀಕರಿಸೋದು ಮಾಡ್ತದೆ. ನೆಕ್ಸ್ಟ್, FTP ಇದರ ವಿಸ್ತೃತ ರೂಪ ಏನು? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎಂಬುದು ಇದರ ಒಂದು ವಿಸ್ತೃತ ರೂಪವಾಗಿದೆ. ನಂತರ, ನಾವು MS ವರ್ಡ್ನಲ್ಲಿ ಹೊಸದಾಗಿ ಡಾಕ್ಯುಮೆಂಟ್ ತೆರೆಯಲು ಯಾವ ಶಾರ್ಟ್ಕಟ್ ಕೀಯನ್ನು ಉಪಯೋಗಿಸ್ತೇವೆ ಅಂತ ಕೇಳಿದ್ದಾರೆ. ಇದು MS ಡಾಕ್ಯುಮೆಂಟ್ರಿ ಆಗಿದೆ. ಇದನ್ನು ಹೊಸದಾಗಿ ತೆರೆಯಬೇಕಂದ್ರೆ, ಬೇರೆ ಪೇಜ್ ಬೇಕಂದರೆ ಏನು ಮಾಡಬೇಕಂತ, ಕಂಟ್ರೋಲ್ ಎನ್ನ ನೋಡಬೇಕು. ನೋಡಿ, ಆಲ್ರೆಡಿ ನಾನು ಕೀಬೋರ್ಡಲ್ಲಿ ಕಂಟ್ರೋಲ್ ಎನ್ನನ್ನು ಹೊಡಿತೇನೆ. ನೋಡಿ, ಹೊಸದಾಗಿ ಬ್ಲ್ಯಾಂಕ್ ಪೇಜ್ ಬಂತು. ಓಕೆ. ನಂತರ, ಮೊದಲೇ ಸೇವ್ ಮಾಡಿರುವ ಒಂದು ಡಾಕ್ಯುಮೆಂಟನ್ನು ತೆರೆಯಲು ಯಾವ ಶಾರ್ಟ್ಕಟ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಮೊದಲೇ ಸೇವ್ ಮಾಡಿರುವ ಒಂದು ಡಾಕ್ಯುಮೆಂಟ್ ಅಂತ ಹೇಳಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? ಕಂಟ್ರೋಲ್ ಓ ಅನ್ನು ಹೊಡೆದಾಗ ಅದು ಸೇವ್ ಆಗಿದ್ದು ನಿಮಗೆ ದೊರೆಯುತ್ತದೆ. ಓಕೆ, ಕಂಟ್ರೋಲ್ ಓ. ಒಂದು ಬೈಟ್ನಲ್ಲಿ ಎಷ್ಟು ಬೀಟ್ಗಳಿರ್ತವೆ? ಒಂದು ಬೈಟ್ನಲ್ಲಿ 8 ಬೀಟ್ಗಳಿರ್ತವೆ ಅಂತ ಹೇಳ್ಕೊಳ್ಳಿ. 8 ಬೀಟ್ಗಳು ಒಂದು ಬೈಟ್ನಲ್ಲಿ. ನಂತರ, ಕಂಪ್ಯೂಟರ್ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ? ಕಂಪ್ಯೂಟರ್ ಬೈನರಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. PDFನ ವಿಸ್ತೃತ ರೂಪ ಏನು? ಪೋರ್ಟೇಬಲ್ ಡಾಕ್ಯುಮೆಂಟರಿ ಫಾರ್ಮೇಟ್ ಎಂಬುದು PDFನ ಒಂದು ವಿಸ್ತೃತ ರೂಪವಾಗಿದೆ. ನಂತರ, ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ವಿಂಡರ್ಸರ್ ಅವರನ್ನು ಇಂಟರ್ನೆಟ್ ಪಿತಾಮಹ ಎಂದು ಕರೆಯಲಾಗುತ್ತದೆ. ಚಾರ್ಲ್ಸ್ ಬ್ಯಾಬೇಜ್. ಇಲ್ಲಿ ಎರಡು ರೀತಿ ಪ್ರಸ್ತುತ ನಾವೆಲ್ಲರೂ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳಿದ್ರೆ, ಅದನ್ನು ECN ಹಾಕಿ ಕೇಳಿದಾಗ ವಿಂಡ್ಸರ್ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಸಮನಾಗಿ ಪ್ರಶ್ನೆಯನ್ನು ಕೇಳಲ್ಲ. ನಂತರ, ನೀವು ಕಂಪ್ಯೂಟರ್ನಲ್ಲಿ ಒಂದು ಫೈಲನ್ನು ಡಿಲೀಟ್ ಮಾಡಿದಾಗ ಅದು ಹೋಗಿ ಯಾವ ಸ್ಥಳದಲ್ಲಿ ಸೇರಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಈಗ ನಾನು ಇದನ್ನು ಡಿಲೀಟ್ ಮಾಡಿದಾಗ, ಈ ಫೈಲನ್ನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಫೈಲನ್ನು ಡಿಲೀಟ್ ಮಾಡಿದಾಗ ರೀಸೈಕಲ್ ಬೀನ್. ನೋಡಿ,
ರೀಸೈಕಲ್ ಬೀನ್ ಮಿನಿಮೈಸ್ ಮಾಡ್ತೇನೆ ಇಲ್ಲಿ ಇದೆ ನೋಡಿ, ರೀಸೈಕಲ್ ಬೀನ್ ನನಗೆ ಇದು ಹೋಗಿ ಸೇರ್ಕೊತಾರೆ. ನಾನು ಡಿಲೀಟ್ ಮಾಡಿದ ಆಪ್ಷನ್ ಅಲ್ಲ ರೀಸೈಕಲ್ ಬೀನ್ ನಲ್ಲಿ ಕುತ್ಕೊಂಡಿರ್ತಾರೆ. ಇಲ್ಲಿ ಡಿಲೀಟ್ ಮಾಡಿದ್ರೆ ಪರ್ಮನೆಂಟ್ ಡಿಲೀಟ್ ಆಗ್ತದೆ. ಆಲ್ ಸೆಲೆಕ್ಟ್ ಡಿಲೀಟ್ ಅಂತ ಓದಿದಾಗ ತೋರಿಸುತ್ತದೆ, ಆರ್ ಯು ಶೂರ್ ವಾಂಟ್ ಟು ಪರ್ಮನೆಂಟ್ ಡಿಲೀಟ್ ತ್ರೀ ಐಟಮ್ಸ್ ಅಂತ ತೋರಿಸ್ಬಿಡುತ್ತೆ. ಇಲ್ಲಿ ಡಿಲೀಟ್ ಆದರೆ ನಿಮಗೆ ಮತ್ತೆ ಡಾಕ್ಯುಮೆಂಟ್ ಸಿಗಲ್ಲ. ನಂತರ ಯಾವ ಸಾಧನ ಅಕ್ಷರ ಚಿತ್ರ ಮತ್ತು ಫೋಟೋಗಳನ್ನು ಡಿಜಿಟಲ್ ರೂಪದಲ್ಲಿ ಪರಿವರ್ತಿಸುತ್ತದೆ? ಸ್ಕ್ಯಾನರ್ ಇರ್ಬೋದು, ನಾವು ಸ್ಕ್ಯಾನ್ ಮಾಡಿದಾಗ ಪ್ರಿಂಟ್ನಲ್ಲಿ ಸ್ಕ್ಯಾನ್ ಮಾಡಿದಾಗ ಅದು ನಿಮಗೆ ದೊರೆಯುತ್ತದೆ. ನಂತರ ಬೀಂಗ್ ಎಂಬ ಸರ್ಚ್ ಇಂಜಿನ್ನ ಮಾಲೀಕತ್ವವನ್ನು ಹೊಂದಿರುವ ಕಂಪನಿ ಯಾವುದು? ಬೀಂಗ್, ಕ್ರೋಮ್, ಜಾವಾ ಈ ರೀತಿಯಾದಂಥ, ಗೂಗಲ್ ಈ ರೀತಿಯಾದಂಥ ಕಂಪ್ನಿಗಳಿವೆ. ಅದನ್ನು ಮಾಲೀಕತ್ವವನ್ನು ಹೊಂದಿದಂಥವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅದು ಮೈಕ್ರೋಸಾಫ್ಟ್. ಒಂದು ಬಾವೆ ಸಾಧನವನ್ನು ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲು ಏನನ್ನು ಬಳಸ್ತೇವೆ? ಬಾವೆ ಸಾಧನ, ಹೊರಗಿನ ಸಾಧನವನ್ನು ಕನೆಕ್ಟ್ ಮಾಡಲು ಪೋರ್ಟ್ಗಳನ್ನು ಬಳಸಲು ಪೋರ್ಟ್ಗಳನ್ನು. ನಂತರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಮ್ 8000 ಭಾರತದ ಸೂಪರ್ ಕಂಪ್ಯೂಟರ್. ನಂತರ ಕಂಪ್ಯೂಟರ್ ಯಾವ ತರಹದ ಮಷಿನ್ ಆಗಿದೆ? ಕಂಪ್ಯೂಟರ್ ಇಸ್ ಎಲೆಕ್ಟ್ರಾನಿಕ್ ಮಷಿನ್, ಎಲೆಕ್ಟ್ರಾನಿಕ್ ಮಷಿನ್ ಆಗಿರುತ್ತದೆ. ಕಂಪ್ಯೂಟರ್ ಶಬ್ದವನ್ನು ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ? ಕಂಪ್ಯೂಟರ್ ಭಾಷೆಯನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಕಂಪ್ಯೂಟರ್ ಸೈನ್ಸ್ನ ಪಿತಾಮಹ ಯಾರು? ಕಂಪ್ಯೂಟರ್ ಸೈನ್ಸ್ನ ಪಿತಾಮಹ ಅಲನ್ ಟ್ಯೂರಿಂಗ್ ಎಂಬುವರು ಕಂಪ್ಯೂಟರ್ನ ಪಿತಾಮಹ. ಸಾಫ್ಟ್ವೇರ್ ಎಂದರೇನು? ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ಪ್ರೋಗ್ರಾಮ್ ಗುಂಪನ್ನು ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ. ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನು ತಯಾರಿಸಿದವರು ಯಾರು? ಇಂಟೆಲ್ ಎಂಬುವರು ಮೊದಲ ಮೈಕ್ರೋ ಚಿಪ್ ಅನ್ನು ತಯಾರಿಸಿದವರು. ಒಂದು ನಿಬ್ಬಲ್ ಎಂದರೆ ಎಷ್ಟು ಬೀಟ್ಗಳು? 4 ಬೀಟ್. ನಂತರ ಪ್ರೋಗ್ರಾಮಿಂಗ್ ಭಾಷೆಯಾಗಿರುವ ಸಿ ರಚಿಸಿದವರು ಯಾರು? ಡೆನಿಸ್ ರಿಚ್ ಎಂಬುವರು. ಇದೆಲ್ಲ ನೀವು ಕಂಪ್ಯೂಟರ್ ಬುಕ್ಸ್ನಲ್ಲಿ ಇತಿಹಾಸ ಓದ್ಕೊಬಿಟ್ರೆ ಸಿಗ್ತದೆ ಇವರ ಹೆಸರುಗಳು. ನಂತರ ಜಾವ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಜೇಮ್ಸ್ ಗೋಸ್ಲಿಂಗ್ ಎಂಬುವರು ಜಾವ ಭಾಷೆಯನ್ನು ಅಭಿವೃದ್ಧಿಪಡಿಸಿದರು. ಫೇಸ್ಬುಕ್ನ ಸಂಸ್ಥಾಪಕ ಇದನ್ನು ಯಾರು ಗೊತ್ತಿದೆ? ಮಾರ್ಕ್ ಜುಕರ್ಬರ್ಗ್. ನಂತರ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಧ್ವನಿ ಕರೆ ಮಾಡಲು ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ? ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ವಾಯ್ಸ್ ಇಂಟರ್ನೆಟ್ ಪ್ರೋಟೋಕಾಲ್, ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇದು ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ನಲ್ಲಿ ವರ್ಕ್ ಆಗ್ತಾ ಇರ್ತದೆ. ನಂತರ ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ತಯಾರಿಸಿದ ನಂತರ ಅದನ್ನು ನೋಡಲು ಯಾವ ಆಪ್ಷನನ್ನು ಬಳಸಲಾಗುತ್ತದೆ? ಸ್ಲೈಡ್ ಶೋ ಎಂಬ ಆಪ್ಷನನ್ನು ಬಳಸಲಾಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಪವರ್ ಪಾಯಿಂಟ್ ಇದೆ, ನಾವು ಓಪನ್ ಮಾಡ್ತೇನೆ. ಪವರ್ ಪಾಯಿಂಟ್ ಸ್ಲೈಡ್ಗಳು ಇಲ್ಲಿ, ನೀವು ಬೇಕಾದರೆ ಸ್ಲೈಡ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ತಗೋಬೋದು. ಸ್ಲೈಡ್ಸ್ಗಳು ಇದನ್ನು ನೋಡಲಿಕ್ಕೆ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಸೈಡ್ ಸ್ಲೋ ಎಂಬ ಆಪ್ಷನ್ ಇರ್ತದೆ, ಅದನ್ನು ಬಳಸಲಾಗುತ್ತದೆ. ನಂತರ ಎಸ್ ಎಸ್ ಎಲ್ ಇದರ ವಿಸ್ತೃತ ರೂಪ ಏನು? ಸೆಕ್ಯೂರ್ ಸಾಕೆಟ್ ಲೇಯರ್ ಎಂಬುದು ಎಸ್ ಎಸ್ನ ಒಂದು ವಿಸ್ತೃತ ರೂಪ. ಟಿ ಸಿ ಪಿ ಇದರ ವಿಸ್ತೃತ ರೂಪ ಏನು? ಟಿ ಸಿ ಪಿ ವಿಸ್ತೃತ ರೂಪ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ನೆಕ್ಸ್ಟ್, ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋಗಳನ್ನು ಯಾವ ಫಂಕ್ಷನ್ ಕೀಯಿಂದ ಬಳಸಲಾಗುತ್ತದೆ? ಸ್ಲೈಡ್ ಶೋವನ್ನು ಮಾಡಬೇಕು ಕೀಸಿಂದ. ನಾನು ಆಪ್ಷನ್ ಏನು ಹೇಳಿದ್ದೇನೆ, ಇಲ್ಲಿ ನೋಡಿ, ಇಲ್ಲಿ ನೀವು ಸ್ಲೈಡ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರ, ಅದನ್ನು ಸ್ಲೈಡ್ ಶೋ ಆಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಡೈರೆಕ್ಟ್ F5 ಅನ್ನು ಕ್ಲಿಕ್ ಮಾಡಿದ್ರೆ ಸ್ಲೈಡ್ ಶೋ ದೊರೀತದೆ. ನಂತರ ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ಕಾಣಿಸಿರುವ ದೋಷಗಳನ್ನು ಏನೆಂದು ಕರೆಯಲಾಗುತ್ತದೆ? ಬಗ್ಸ್ಗಳು ಎಂದು ಕರೆಯಲಾಗುತ್ತದೆ. ಡಾಟ್ ಇದರ ವಿಸ್ತೃತ ರೂಪ ಏನು? ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಇದರ ವಿಸ್ತೃತ ರೂಪ. ನೆಕ್ಸ್ಟ್, ಕಂಟ್ರೋಲ್ ಶಿಫ್ಟ್ ಮತ್ತು ಆಲ್ಟ್ ಕೀಗಳನ್ನು ಏನೆಂದು ಕರೆಯಲಾಗುತ್ತದೆ? ಕಂಟ್ರೋಲ್ ಶಿಫ್ಟ್, ಕಂಟ್ರೋಲ್ ಹಿಡಿದು ಶಿಫ್ಟ್ ಹಿಡಿದರೆ ಮಾಡಿಫೈಯರ್ ಕೀ ಎಂದು ಕರೆಯಲಾಗುತ್ತದೆ. ಕಂಟ್ರೋಲ್ ಶಿಫ್ಟ್. ಜಂಕ್ ಇಮೇಲ್ ಹೀಗೂ ಕರೀತಾರೆ, ಸ್ಪ್ಯಾಮ್ ಅಂತ ಕರೀತಾರೆ ಜಂಕ್ ಇಮೇಲ್ಗಳನ್ನು. ಜಂಕ್ ಇಮೇಲ್ಗಳು ಅಲ್ಲಿ ಸ್ಪ್ಯಾಮಲ್ಲಿ ಹೋಗಿ ಕೂತಿರ್ತದೆ. ಅದಕ್ಕಾಗಿ ನಿಮಗೆ ರೈಲ್ವೆ ಎಕ್ಸಾಮ್ಸ್ನೆಲ್ಲ ಹಾಕಬೇಕಾದ್ರೆ ಸ್ಪ್ಯಾಮಲ್ಲಿ ನೋಡಿ, ಜಂಕ್ ಫೈಲಲ್ಲಿ ನೋಡಿ ಅಂತ ನಿಮಗೆ ಸೂಚನೆಯನ್ನು ನೀಡ್ತಾರೆ.
ಆತ್ಮೀಯರೇ, ಇದು ಇವತ್ತಿನ ಕಂಪ್ಯೂಟರ್ ಭಾಗ ಎರಡಾಗಿದೆ. ನಂತರ ಮುಂದಿನ ಸಂಪೂರ್ಣ ವಿವರಣೆಯೊಂದಿಗೆ ಮೈಕ್ರೋಸಾಫ್ಟ್ ಮತ್ತು ಇಲ್ಲೇ ಓಪನ್ ಮಾಡೇ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.